भक्तिगे मूलम् बसवं कालंगे काल अनुपमशीलम् बसवं जंगमलोलम् बसवार्क्षिपुदिन् संगन बसवा ॐ नमः शिवाय ॐ श्री गुरु बसवलिंगाय नमः ॐ श्री गुरु बसवलिंगाय नमः ॐ शांति 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 बसव वाहिनिय वीक्षक बंधुगळिगे ಬಸವಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇತ್ತೀಚೆಗೆ ಈ ಮಕ್ಕಳ ಆರೋಗ್ಯದಲ್ಲಿ ಬಹಳ ಏರುಪೇರು ಉಂಟಾಗ್ತದೆ. ಆ ಪ್ರತಿಯೊಂದು ಕಾಯಿಲೆಯನ್ನು ತೆಗೆದುಕೊಂಡು ನನ್ನ ಮಕ್ಕಳಿಗೆ ಏನೇನು ಕಾಯಿಲೆ ಬರ್ತಾವಲ್ಲ ಅದಕ್ಕೇನು ಪರಿಹಾರಗಳು ಬೇಕು, ಕಿವಿ ಸುರೋದಾಗಲಿ, ಕಣ್ಣು ಕಾಣಿಸ್ತಾ ಇರೋದಾಗಲಿ, ಜಂತು ಹುಳುಗಳ ಸಮಸ್ಯೆ ಆಗಲಿ, ಹೊಟ್ಟೆ ನೋವು ಬರೋದಾಗಲಿ, ಆ ಮಕ್ಕಳಿಗೆ ಪದೇ ಪದೇ ಕೆಮ್ಮು ಶೀತ ಅಲರ್ಜಿ ಆಗೋದಾಗಲಿ, ಎಲ್ಲ ಸಮಸ್ಯೆಗಳಿಗೂ ಯೋಗವನ್ನು ಹೇಳಿಕೊಡ್ಲಿದ್ದಾನೆ ಈ ಒಂದು ವಾರದ ಸಂಚಿಕೆಯಲ್ಲಿ. ಹಾಗಾಗಿ ಮಕ್ಕಳಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ವಾರದ ಸಂಚಿಕೆಯನ್ನು ವೀಕ್ಷಣೆ ಮಾಡಿದ್ರೆ ಅದಕ್ಕೆ ನೂರಕ್ಕೆ ನೂರು ನಿಮಗೆ ಪರಿಹಾರ ಉಪಾಯಗಳು ಸಿಗಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಇದು. ಹಾಗಾಗಿ ಇವತ್ತು ನಾನು ನಿಮಗೆ ಇನ್ನೊಂದು ಮಹತ್ವಪೂರ್ಣವಾಗಿರತಕ್ಕಂಥ ವಿಚಾರ ಮಕ್ಕಳ ಬಗ್ಗೆ ಏನಂದರೆ, ಮಗು ಅಂತಕ್ಕಂಥದ್ದು ಬಹಳ ಒಂದು ಹೇಗಿರಬೇಕಂದರೆ ಎಷ್ಟು ಮೃದುವಾಗಿರ್ತದೆ ಅಷ್ಟು ಒಳ್ಳೆಯದು. ಮಗು ಭಾಳ ಮೃದುವಾಗಿರಬೇಕು, ಮುದ್ದಾಗಿರಬೇಕು, ಮುದ್ದು ಮುದ್ದಾಗಿ ಅದನ್ನು ನೋಡಲಿಕ್ಕೆ ಅಂತಷ್ಟೇ ಅಲ್ಲ ಮನಸ್ಸಲ್ಲಿ. ಅರ್ಥ ಆಯ್ತಾ? ನಾವು ಮುದ್ದು ಮುದ್ದಾಗಿ ಅಂದ ತಕ್ಷಣ ಭಾಳ ಚೆನ್ನಾಗಿರೋ ಮಕ್ಕಳು ಹೇಳ್ತಾಯಿದ್ದಾರೆ ಗುರುಗಳಂತ ನೀವು ತಿಳ್ಕೊಬೋದು. ಹಾಗಲ್ಲ, ನಾನು ಹೇಳಿರೋದು ಮುದ್ದು ಮುದ್ದಾಗಿ ಅಂದರೆ ಅದರ ಮನಸ್ಸು ಮುದ್ದು ಮುದ್ದಾಗಿರಬೇಕು. ಅದು ಪ್ರತಿಯೊಂದು ತನ್ನ ಬಾಯಿಂದ ಬರತಕ್ಕಂಥ ಮಾತು ಹೇಗಿರಬೇಕಂದ್ರೆ ಎಂಥ ಕಟುಕನ ಹೃದಯವೂ ಕೂಡ ಕರಗೋ ರೀತಿಯಲ್ಲಿರಬೇಕು. ಆದರೆ ಮಗು ಎಂತೆಂಥ ಮಾತು ಮಾತಾಡ್ತಾ ಇದೆ, ಎಷ್ಟು ಮಗುವಿನ ಮನಸ್ಸು ವಿಕಾರವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳು ಎಂಥ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾವೆ, ಅದಕ್ಕೆ ಕಾರಣ ನಾವೇ ಅಲ್ವಾ? ಹಾಗಾಗಿ ಮಕ್ಕಳಿಗೆ ಯೋಗ ಸಂಸ್ಕೃತಿಯನ್ನು ಕೊಡಬೇಕು. ಈಗ ಚಿಕ್ಕ ಮಕ್ಕಳಲ್ಲಿ ಏನಾದರೂ ನಾವು ಸರಿಯಾದ ರೀತಿಯಲ್ಲಿ ಅವುಗಳನ್ನು ಬೆಳೆಸ್ತಾ ಇದ್ದರೆ, ಅವುಗಳಿಗೆ ಆಹಾರ ಆಧಾರಿತವಾಗಿ ಮನೆಯ ಮದ್ದುಗಳನ್ನು ಆಧಾರಿತವಾಗಿ ಅವನ್ನು ನಾವು ಬೆಳೆಸ್ತಾ ಇದ್ದರೆ ಅವೇನಾಗ್ತವೆ, ಮುಂದೆ ಭಾಳ ದೊಡ್ಡ ರೋಗಗಳಿಗೆ ತುತ್ತಾಗ್ತಾ ಹೋಗ್ತವೆ. ಚಿಕ್ಕ ಜ್ವರ ಬಂದಿರ್ತದೆ, ಚಿಕ್ಕ ಜ್ವರ, ಅದಕ್ಕೆ ಏನು ಮಾಡ್ತೇವೆ ನಾವು? ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೆ, ಒಂದು ಇಂಜೆಕ್ಷನ್ ಮಾಡಿಸಿದ್ದೆ, ಒಂದಿಷ್ಟು ಔಷಧಿ ಕೊಡಿಸಿದ್ದೆ, ಆ ಕಾಯಿಲೆ ಏನಾಗ್ತದೆ ಕಡಿಮೆ ಆಗ್ತದೆ. ಆದರೆ ಅದರ ಜೊತೆಗೆ ಮಗುವಿನ ಮೆದುಳು ಸರ್ವನಾಶವಾಗ್ತಕ್ಕೆ ಪ್ರಾರಂಭ ಆಗ್ತದೆ. ಮಗುವಿನ ಮೆದುಳು ಏನಾಗ್ತದೆ, ಬಹಳ ವಿಕಾರವಾಗ್ತಾ ಹೋಗುತ್ತೆ ಜ್ವರದ ಮೆಡಿಸಿನ್ ಚಿಕ್ಕ ವಯಸ್ಸಲ್ಲಿ ಕೊಡೋದ್ರಿಂದ. ಮಗುವಿನ ಮೆದುಳಿನ ಬೆಳವಣಿಗೆ ಆಗಲ್ಲ ಜ್ವರಕ್ಕೆ ಔಷಧಿ ತೆಗೆದುಕೊಳ್ಳೋದ್ರಿಂದ. ಯಾವ ಔಷಧಿ ಜ್ವರಕ್ಕೆ ಔಷಧಿ ಬೇಕು, ಯಾವ ಔಷಧಿ ಇಂಜೆಕ್ಷನ್ ಔಷಧಿ ಅಲ್ಲ, ಈ ಹಾಸ್ಪಿಟಲ್ ಕೊಡ್ತಾರಲ್ಲ ಆ ಔಷಧಿ ಅಲ್ಲ, ಜ್ವರಕ್ಕೆ ಎಂಥ ಒಳ್ಳೆಯ ಔಷಧಿ ಇದೆ ಗೊತ್ತಾ ನಿಮಗೆ? ಪಪ್ಪಾಯಿ ಎಲೆನ ಚೆನ್ನಾಗಿ ಜಜ್ಜಿ ರಸ ತೆಗೆದು ಅದರಲ್ಲಿ ಅಲೋವೆರಾ ಹಾಕಿ ಕುಡಿಸಿದ್ರೆ ಎಂಥ ದೊಡ್ಡ ಜ್ವರ ಇದ್ದರೂ ಕಡಿಮೆ ಆಗ್ತಾ ಬರ್ತದೆ.
ಅದರ ಜೊತೆಗೆ ತುಳಸಿ ಬಹಳ ಅತಿ ಅದ್ಭುತವಾಗಿರತಕ್ಕಂಥ ತುಳಸಿ ಕಾಳುಮೆಣಸು ಶುಂಠಿ ಇದನ್ನು ಮಗುವಿಗೆ ಕೊಡ್ತಾ ಹೋದರೆ ಎಷ್ಟೇ ದೊಡ್ಡ ಜ್ವರ ಇದ್ದರೂ ಕೂಡ ಕಡಿಮೆ ಆಗ್ತಾ ಬರ್ತದೆ ಇದಕ್ಕೂ ಕಡಿಮೆ ಆಗಿಲ್ಲ ಅಂದರೆ ಆಯುರ್ವೇದದಲ್ಲಿ ಒಂದಿಷ್ಟು ಔಷಧಿಗಳು ಬರ್ತವೆ ಮಹಾಸುದರ್ಶನ ಘನವಟಿ ಇದರಿಂದ ಯಾವ ಸೈಡ್ ಎಫೆಕ್ಟೂ ಇಲ್ಲ ಆಮೇಲೆ ಗೋದಂತಿ ಮಿಶ್ರಣ ಜ್ವರಕ್ಕೆ ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಮತ್ತು ಅಮೃತೋತ್ತಮ ಕಷಾಯ ಅಮೃತ ಬಳ್ಳಿ ಕಷಾಯ ಅಮೃತೋತ್ತಮ ಕಷಾಯ ಮಹಾಸುದರ್ಶನ ಘನವಟಿ ಗೋದಂತಿ ಮಿಶ್ರಣ ಇವುಗಳನ್ನು ಮಕ್ಕಳಿಗೆ ಕೊಡಬೇಕು ಜ್ವರ ಬಂದಾಗ ನೀವೇನು ಮಾಡ್ತೀರಾ ರಾಸಾಯನಿಕ ಔಷಧಿನ ಕೊಡ್ತೀರಾ ಆವಾಗೇನಾಗುತ್ತೆ ಮಕ್ಕಳ ಬ್ರೈನೇ ಹಾಳಾಗಿ ಹೋಗ್ತದೆ ತಾಯಿಯಂದರೂ ಕೂಡ ಅಷ್ಟೇ ತಾವು ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಜ್ವರಕ್ಕೆ ಏನಾದರೂ ಮಾತ್ರೆ ತಗೊಂಡ್ರೆ ಹುಟ್ಟೋ ಮಗು ಏನಾಗುತ್ತೆ ವಿಕಲವಾಗಿ ಹುಟ್ಟುತ್ತೆ ಅಂಗಾಂಗ ವೈಕಲ್ಯವಾಗಿ ಹುಟ್ಟುತ್ತೆ ಅದರ ಬ್ರೈನ್ ಸರಿಯಾಗಿ ಬೆಳೆಯೋದೇ ಇಲ್ಲ ಕೆಲವು ಜನ ಮಕ್ಕಳು ಹುಚ್ಚುಚ್ಚಿರ್ತಾರೆ ಆಡ್ತಿರ್ತಾವೆ ನೋಡಿ ಅದಕ್ಕೇನೆಂದರೆ ಆ ತಾಯಿ ಗರ್ಭಾವಸ್ಥೆಯಲ್ಲಿ ಜ್ವರಕ್ಕೆ ಔಷಧಿ ತೆಗೆದುಕೊಂಡಿರ್ತಾಳೆ ಜ್ವರ ಯಾಕೆ ಬರ್ತದೆ ಶರೀರದಲ್ಲಿ ಟಾಕ್ಸಿನ್ ಜಾಸ್ತಿ ಆದಾಗ ಅದು ಶರೀರ ಬಿಸಿಯಾಗುತ್ತೆ ಆವಾಗ ಆ ಬಿಸಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವು ಟಾಕ್ಸಿನ್ ಎಲ್ಲವೇನಾಗ್ತವೆ ಸತ್ತೋಗ್ಬಿಡ್ತವೆ ನೀವು ಅಕಸ್ಮಾತ್ ಅದಕ್ಕೆ ಇಂಜೆಕ್ಷನು ಮಾತ್ರೆಗಳನ್ನು ಕೊಟ್ಟು ಅದನ್ನು ತಣ್ಣಗೆ ಮಾಡಿದರೆ ಶರೀರನ ಆ ಟಾಕ್ಸಿನ್ ಸಾಯಲ್ಲ ಅವು ಅವೇನಾಗ್ತವೆ ದೇಹ ತಣ್ಣಗಾದಾಗ ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಇರ್ತವೆ ಆವಾಗ ಮತ್ತೆ ಒಂದಲ್ಲ ಒಂದು ಸರಿ ಬರ್ತವೆ ಮತ್ತೆ ಇಂಜೆಕ್ಷನ್ ಮಾತ್ರೆ ಮತ್ತೆ ಬರ್ತದೆ ಮತ್ತೆ ಇಂಜೆಕ್ಷನ್ ಮಾತ್ರೆ ಮಾತ್ರೆ ಇಂಜೆಕ್ಷನ್ ಮಾತ್ರೆ ಇಂಜೆಕ್ಷನಲ್ಲಿ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಸಾಯಿಸ್ಬಿಡ್ತಾರೆ ಅದಕ್ಕೆ ಮಗುವಿನಲ್ಲಿ ಈ ಥರ ಸಮಸ್ಯೆ ಬಂದಾಗ ಈ ರೀತಿ ಉಪಾಯಗಳನ್ನು ಮಾಡ್ಕೋಬೇಕು ಮತ್ತು ಮಗುವಿನ ಶರೀರದ ಒಳಗಡೆ ಇರತಕ್ಕಂಥ ವ್ಯವಸ್ಥೆ ಅದೇನು ವ್ಯವಸ್ಥೆ ಸ್ಕೆಲೆಟಲ್ ಸಿಸ್ಟಮ್ ಮಸ್ಕ್ಯುಲರ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ಅರ್ಥ ಆಯ್ತಾ ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಎಂಡೋಕ್ರೈನ್ ಸಿಸ್ಟಮ್ ಇವೆಲ್ಲ ಸಿಸ್ಟಮ್ಗಳು ಬ್ಯಾಲೆನ್ಸಿಂಗ್ ಆಗಿ ಬೆಳವಣಿಗೆ ಆಗಬೇಕಂದ್ರೆ ಇನ್ನೊಂದಿಷ್ಟು ಯೋಗ ಆಸನಗಳಿದ್ದಾವೆ ಸೂಕ್ಷ್ಮ ವ್ಯಾಯಾಮಗಳಿದ್ದಾವೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಈಗ ನಾವು ಮಾಡ್ತಾ ಇರತಕ್ಕಂಥ ಈ ಸೂಕ್ಷ್ಮ ವ್ಯಾಯಾಮಗಳು ಮಗುವಿನ ಸರ್ವ ಒಳಗಿನ ಅಂಶಗಳನ್ನು ಶೋಧನೆ ಮಾಡ್ತದೆ ಮತ್ತು ಅದನ್ನು ಬಲಿಷ್ಠಗೊಳಿಸ್ತಾ ಹೋಗ್ತದೆ ಹಾಗಾಗಿ ಇನ್ನಷ್ಟು ಸೂಕ್ಷ್ಮ ವ್ಯಾಯಾಮಗಳು ಮಗುವಿನ ಬೆಳವಣಿಗೆಗಾಗಿ ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನೋಡೋಣ ಈಗ ಎರಡು ಕಾಲುಗಳನ್ನು ನೇರ ಮಾಡ್ಕೋಬೇಕು ಕೈ ಮೇಲೆತ್ತಿ ನೇರವಾಗಿ ಎದ್ದು ನಿಂತ್ಕೊಳ್ಳಿ ಈಗ ಎರಡು ಕಾಲನ್ನ ಸ್ವಲ್ಪ ಅಗಲ ಮಾಡ್ಕೋಬೇಕು ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೋಬೇಕು ನೇರವಾಗಿ ನಿಂತ್ಕೋಬೇಕು ದೀರ್ಘ ಉಸಿರು ತೆಗೆದುಕೋಬೇಕು ನಿಧಾನ ಬಿಡಬೇಕು ದೀರ್ಘ ಉಸಿರು ತೆಗೆದುಕೋಬೇಕು ನಿಧಾನ ಬಿಡಬೇಕು ಹೀಗೆ ಒಂದು ಎರಡು ನಿಮಿಷ ಒಂದು ಸ್ಟೆಬಿಲಿಟಿಯನ್ನು ತಂದುಕೋಬೇಕು ಶರೀರದಲ್ಲಿ ಇದಾದ ಮೇಲೆ ಕೆಲವೊಂದಿಷ್ಟು ವ್ಯಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಈ ವ್ಯಾಯಾಮಗಳಿಂದ ಮಗುವಿನ ನರ್ವಸ್ ಸಿಸ್ಟಮ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನರ್ವಸ್ ಸಿಸ್ಟಮ್ ಏನಾಗುತ್ತೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ನರ್ವಸಲ್ಲಿರ್ತಕ್ಕಂಥ ಒಂದು ಎನರ್ಜಿ ಏನಾಗುತ್ತೆ ಕಾನ್ಸ್ಟೆಂಟ್ ಆಗಿರ್ತದೆ ಅರ್ಥ ಆಯ್ತಾ ಇಲ್ಲಾಂದರೆ ನರ್ವಸಲ್ಲಿರ್ತಕ್ಕಂಥ ಎನರ್ಜಿ ಕಾನ್ಸ್ಟೆಂಟ್ ಇಲ್ಲ ಅಂದರೆ ಮಗು ಏನಾಗ್ತದೆ ಬಹಳ ವೀಕ್ ಆಗ್ತಾ ಬರ್ತದೆ ಹಾಗಾಗಿ ಮಗುವಿನ ಎನರ್ಜಿ ನರ್ವಸಲ್ಲಿರ್ತಕ್ಕಂಥ ಎನರ್ಜಿ ಮಗು ನರ್ವಸ್ ಆಗಬಾರ್ದು ನರ್ವಸ್ ಎನರ್ಜಿ ಚೆನ್ನಾಗಿರಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನು ನಾವು ಮಾಡಬೇಕಾಗ್ತದೆ ಈಗ ನಾವು ಮಾಡ್ತಕ್ಕಂಥದ್ದು ಹೀಗಂದರೆ ನೋಡಿಕೊಳ್ಳಿ ನೇರವಾಗಿ ರೀತಿ ನಿಂತ್ಕೋಬೇಕು ನಿಂತ್ಕೊಂಡು ಎರಡು ಕೈಗಳನ್ನ ಈ ರೀತಿ ಜೋಡಿಸ್ಕೊಂಡಿರಬೇಕು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ನರ್ವಸ್ ಸಿಸ್ಟಮನ್ನು ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ನಮ್ಮ ಬ್ರೈನ್ ಪವರ್ ಏನಾಗ್ತದೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಲ್ಲೇ ಇರೋದಲ್ವಾ ಇದನ್ನು ಈ ರೀತಿ ಮಾಡೋದ್ರಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿಯಾಗಿ
ಹಸ್ತಸಂಚಲನವನ್ನು ಮಾಡೋದ್ರಿಂದ ನಮ್ಮ ಬ್ರೈನ್ ಏನಾಗ್ತದೆ ಆ್ಯಕ್ಟಿವ್ ಆಗುತ್ತೆ. ಬ್ರೈನ್ ಇಸ್ ಅ ವೆರಿ ಎಸೆನ್ಸಿಯಲ್ ಆ್ಯಂಡ್ ಇಂಪಾರ್ಟೆಂಟ್ ನರ್ವಸ್ ಸಿಸ್ಟಮ್ ಇನ್ ದ ಬಾಡಿ. ಅರ್ಥ ಆಯಿತಾ? ಬ್ರೈನಲ್ಲಿರತಕ್ಕಂಥ ನರ್ವಸ್ ಸಿಸ್ಟಮನ್ನು ಈ ರೀತಿ ನಾವು ಜಾಗೃತಿ ಮಾಡ್ಬೋದು. ಇದಾದ ಮೇಲೆ ಏನು ಮಾಡೋದು, ನಿಧಾನವಾಗಿ ಸಂಚಾರ ಮಾಡ್ತಕ್ಕಂಥದ್ದು. ಇದರಿಂದ ನಮ್ಮ ಮೆದುಳು ಭಾಳ ಚುರುಕಾಗ್ತಾ ಹೋಗ್ತದೆ. ಮಕ್ಕಳಲ್ಲಿ ಮೆದುಳು ಚುರುಕಾಗಿರ್ಬೇಕಲ್ವಾ? ಹೀಗೆ ಹೀಗೆ ಮಾಡ್ತಾ ಮಾಡ್ತಾ ನಿಧಾನವಾಗಿ ಇದನ್ನು ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಇನ್ಕ್ರೀಸ್ ಮಾಡಿದಾಗ ಏನು ಮಾಡಬೇಕು, ನಿಧಾನವಾಗಿ ನಿಮ್ಮ ಕೈಗಳನ್ನು ಮುಂದೆ ಚಾಚಬೇಕು. ಮುಂದೆ ಚಾಚಿ ರೆಡಿ ರೆಡಿ ಏನು ಮಾಡಬೇಕಂದ್ರೆ, ಒಂದು ಎರಡು ಮೂರು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು. ಹೀಗೆ ಈ ಥರ ಮಾಡ್ತಾ ಹೋದರೆ ಏನಾಗುತ್ತೆ, ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನರನಾಡಿಗಳು ಆ್ಯಕ್ಟಿವ್ ಆಗ್ತದೆ. ಇದಾದಮೇಲೆ ಎರಡಕ್ಕೇನು ರೀತಿ ಹೋಲ್ಡ್ ಮಾಡ್ಕೋಬೇಕು. ನಿಧಾನವಾಗಿ ಈ ವಾಕಿಂಗ್ ಕಂಟಿನ್ಯೂಸ್ ಆಗಿರಬೇಕು. ನಿಧಾನವಾಗಿ ಏನು ಮಾಡಬೇಕು, ಮೊದಲು ಹೆಬ್ಬೆರಳು ಒಂದು ಎರಡು, ಆಮೇಲೆ ತೋರ್ಬೆರಳು ಮೂರು ನಾಲ್ಕು, ಆಮೇಲೆ ಮಧ್ಯದ ಬೆರಳು ಐದು ಆರು, ಆಮೇಲೆ ಉಂಗುರು ಬೆರಳು ಏಳು ಎಂಟು, ಆಮೇಲೆ ಕಿರುಬೆರಳು ಒಂಬತ್ತು ಹತ್ತು. ಹೀಗೆ ಇದು ಮಗುವಿಗೆ ಭಾಳ ಅಂದರೆ ಭಾಳ ಶಕ್ತಿಯನ್ನು ತುಂಬ್ತದೆ ಮೆದುಳಿನಲ್ಲಿ. ಮತ್ತು ಅದರ ಮೆದುಳಿನ ನರಕೋಶಗಳೆಲ್ಲ ಆ್ಯಕ್ಟಿವ್ ಆಗ್ತಾ ಹೋಗ್ತವೆ. ಕಾಲಲ್ಲಿ ಈ ರೀತಿ ಚಲನೆ ಇರಬೇಕು ಅಂದರೆ ಏನಾಗುತ್ತೆ, ಮಗು ಕ್ರಿಯಾತ್ಮಕತೆಯನ್ನು ಹೆಚ್ಚಿಸ್ಕೊಳ್ತದೆ. ಅದರ ಜೊತೆಗೆ ಇದನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗ್ತದೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಈ ಬೇರೆ ಬೆರಳು ಎದ್ದೇಳ್ಬಾರ್ದು. ಕಿರು ಹೆಬ್ಬೆರಳು ಅಂದರೆ ಹೆಬ್ಬೆರಳೆ, ತೋರ್ಬೆರಳು ಅಂದರೆ ತೋರ್ಬೆರಳೆ. ಕೆಲವು ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು, ಈ ತೋರ್ಬೆರಳು ಎಬ್ಸೋಕ್ಕೋಗಿ ಎರಡು ಎಬ್ಬಿಸ್ಬಿಡ್ತೀವಿ. ಹೀಗೆ ಹೀಗೆ ಎಬ್ಸಿದ್ರೆ ಬ್ರೈನ್ ವೀಕ್ ಇದೆ ಅಂತ ಅರ್ಥ. ಅರ್ಥ ಆಯಿತಾ? ಹೀಗೆ ಹೀಗೆ ಇದನ್ನ ಎಬ್ಸಕ್ಕೆ ಹೋಗಿ, ಇದನ್ನ ಎಬ್ಸೋದ್ಮೇಲೆ ಇದೇ ಒಂದೇ ಎದ್ದೇಳ್ಬೇಕು, ಬೇರೆ ಯಾವುದೇ ಎದ್ದೇಳ್ಬಾರ್ದು. ಆಮೇಲೆ ಇದು, ಆಮೇಲೆ ಉಂಗುರು ಬೆರಳು, ಆಮೇಲೆ ಈ ಕೈಯಲ್ಲಿ ಉಂಗುರು ಬೆರಳು, ಕಿರುಬೆರಳು ಕಿರುಬೆರಳು. ಹೀಗೆ ಮಾಡ್ತಾ ಹೋಗ್ಬೇಕು. ಹೀಗೆ ಒಂದು ಎರಡು, ಇದಕ್ಕೆ ಮೆದುಳಿನ ಶುದ್ಧೀಕ್ರಿಯಾ ಅಂತ ಕರೀತಾರೆ. ಹೀಗೆ ದೀರ್ಘ ಉಸಿರಾಡ್ಬೇಕು. ಹೀಗೆ ಆಮೇಲೆ ಹೀಗೆ ಹೀಗೆ ಮಾಡ್ತಾ ಹೋಗ್ಬೇಕು. ಇದಾದಮೇಲೆ ಏನು ಮಾಡೋದು, ಎರಡೆರಡು ಬೆರಳು ಒಂದು ಎರಡು ಮೂರು ನಾಲ್ಕು ಐದು, ಐದು ನಾಲ್ಕು ಮೂರು ಎರಡು ಒಂದು, ಒಂದು ಎರಡು ಮೂರು ನಾಲ್ಕು ಐದು, ಐದು ನಾಲ್ಕು ಐದು ನಾಲ್ಕು ಮೂರು ಎರಡು ಒಂದು. ಹೀಗೆ ಎರಡೆರಡು ಎತ್ತಬೇಕು, ಅದ್ರ ಜೊತೆಗೆ ಬೇರೆ ಎತ್ತಬಾರ್ದು. ಎತ್ತಿದರೆ ಬ್ರೈನ್ ವೀಕ್ ಇದೆ ಅಂತ ಅರ್ಥ ಮೆದುಳಿನಲ್ಲಿ ಅಷ್ಟೊಂದು. ಯಾಕಂದರೆ ಈ ಫಿಂಗರ್ಸಲ್ಲಿ ನಮ್ಮ ಮೆದುಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತದೆ. ಇದಾದಮೇಲೆ ಏನು ಮಾಡೋದು, ನಿಧಾನವಾಗಿ ಹೀಗೆ ಮಾಡ್ತಾ ಹೋಗೋದು, ಹೀಗೆ ಮಾಡ್ತಾ ಹೋಗೋದು. ಈಗ ನಿಮ್ಮ ಎಡಗೈನ ಕೆಳಗೆ ಒಂದು, ಆಮೇಲೆ ಬಲಗೈ ಕೆಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಒಂದು ಸಲ ಎಡಗೈ ಕೆಳಗೆ, ಒಂದು ಸಲ ಬಲಗೈ ಕೆಳಗೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಈ ರೀತಿ ಒಂದು 20 ಸಲ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, ಎರಡು ಕೈಗಳನ್ನ ಈ ರೀತಿ ಮುಂದೆ ಚಾಚಬೇಕು, ಈ ರೀತಿ ವಾಪಸ್ ಬರಬೇಕು, ಮುಂದೆ ಚಾಚಬೇಕು ವಾಪಸ್ ಬರಬೇಕು ಮುಂದೆ ವಾಪಸ್. ಹೀಗೆ ಇದು ಮಗುವಿನ ಮೆದುಳಿನ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸೂಕ್ಷ್ಮ ವ್ಯಾಯಾಮಗಳಿವು. ಇದಾದಮೇಲೆ ಒಂದು ಕೈ ಹೀಗೆ ಮಾಡ್ತಾ ಇರಬೇಕು, ಇನ್ನೊಂದು ಕೈ ಹೀಗೆ ಸುತ್ತಿಸ್ತಾ ಇರಬೇಕು. ಇದು ಹಿಂಗೆ ಹಿಂಗೆ ಮಾಡ್ಬಾರ್ದು, ಹಿಂಗೆ ಹಿಂಗೆ ಒಂದು ಕೈ ಮೇಲೆ ಕೆಳಗೆ ಮಾಡ್ತಾ ಇರಬೇಕು, ಇನ್ನೊಂದು ಕೈ ಸುತ್ತಾ ಇರಬೇಕು. ಹೀಗೆ ಹೀಗೆ ಒಂದು ಎರಡು ಮೂರು ನಾಲ್ಕು. ಇದ್ರ ಜೊತೆಗೆ ನಾವೇನು ಮಾಡ್ತೀವಿ, ಇದನ್ನು ಹಿಂಗೆ ಹಿಂಗೆ ಮಾಡ್ಕೊತೀವಿ. ಹಂಗೆ ಆಗಬಾರ್ದು, ಅಲ್ಲಿ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ ಅಂತ ಅರ್ಥ. ಅದಕ್ಕೆ ಮಗಳು ಮತ್ತು ಮಗ ಏನೋ ಒಂದು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನ್ನ ಈ ಕಡೆ ಹಿಂಗೆ ಕಾನ್ಸಂಟ್ರೇಟ್ ಮಾಡೋಕೆ ಹಚ್ಚಬೇಕು. ಇದೊಂದು ಗೇಮ್ ಅಂತ ಹೇಳಿ ಹಚ್ಚಬೇಕು ಅವಕ್ಕೆ. ಅವೇನು ಮಾಡ್ತವೆ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ 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 ಅಂತರ್ಮುಖಿಗಳಾಗ್ತಾ ಹೋಗ್ತವೆ. ಒಳ್ಳೆ ಜ್ಞಾನ ಸಮೃದ್ಧಿ ಆಗ್ತಾ ಹೋಗುತ್ತೆ. ಮೆದುಳು ಏನಾಗ್ತದೆ, ಕ್ರಿಯಾತ್ಮಕವಾಗ್ತಾ ಹೋಗುತ್ತೆ. ಹೀಗೆ
ಮಕ್ಕಳ ಮೆದುಳಿನ ಬೆಳವಣಿಗೆ ಭಾಳ ಇಂಪಾರ್ಟೆಂಟ್ ಇದು. ಮಗು ಏನೇ ಹೇಳಿದ್ರೂ ನೆನಪಿಟ್ಕೊಳ್ತದೆ ಈ ಥರ ಮಾಡೋದ್ರಿಂದ. ಅರ್ಥಾಯ್ತಾ? ಒಳ್ಳೆಯ ವಿಚಾರಗಳನ್ನು ಮತ್ತೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅಂದರೆ ಇದು ಹೀಗೆ ಸುತ್ತಾ ಇರಬೇಕು, ಇದು ಹೀಗೆ ಬರ್ತಾ ಇರಬೇಕು. ಹೀಗೆ ಇದು ಮಗುವಿನ ಕೇಂದ್ರೀಯ ನರವ್ಯವಸ್ಥೆಯನ್ನು ಚುರುಕುಗೊಳಿಸ್ಲಿಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ರಿಯೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಮಗುವಿಗಾಗಿ ಇನ್ನೊಂದಿಷ್ಟು ಬಾಲ್ಯ ಯೋಗದ ಬಗ್ಗೆ ನೋಡೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈಗ ಮಗುವಿನ ಮೆದುಳನ್ನು ಚುರುಕುಗೊಳಿಸ್ಲಿಕ್ಕೆ, ಮಗುವಿನಲ್ಲಿ ಏಕಾಗ್ರತೆ ಶಕ್ತಿಯನ್ನು ಜಾಸ್ತಿಗೊಳಿಸ್ಲಿಕ್ಕೆ ಇನ್ನೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳಿದ್ದಾವೆ. ಏನಂತೇಳಿದ್ರೆ ಇದು ಬಲಗೈ ಒಂದು, ಎಡಗೈ ಬಲಗಡೆ ಕಿವಿಗೆ, ಅರ್ಥ ಆಯ್ತಾ? ಇದೆರಡು, ಮೂರು, ಆಮೇಲೆ ನಾಲ್ಕು. ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು. ಈಗ ಕರೆಕ್ಟಾಗಿ ಮಾಡಬೇಕು. ಒಂದು ಎರಡು ಮೂರು ನಾಲ್ಕು. ಇದೇನು ಮಾಡ್ತಂದರೆ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್, ಬ್ಯಾಕ್ ಬ್ರೈನ್, ಫ್ರಂಟ್ ಬ್ರೈನ್, ನಾಲ್ಕು ಕಡೆ ಬ್ರೈನನ್ನು ಏನು ಮಾಡ್ತದೆ, ಆ್ಯಕ್ಟಿವೇಟ್ ಮಾಡ್ತಾ ಹೋಗ್ತದೆ. ಮಗು ಚತುರ್ಮತಿ ಆಗ್ತದೆ, ಬಹಳ ಚತುರ್ನಾಗ್ತದೆ ಮಗು. ಅರ್ಥ ಆಯಿತಾ? ಇದು ಮಗುವಿನ ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ಬ್ರೈನ್ನ ಎಲ್ಲ ಎಲಿಮೆಂಟ್ಸಲ್ಲೂ ಕೂಡ ಇದು ಈ ಆಕ್ಸಿಜನ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ, ಅಲ್ಲಿ ಕಾರ್ಯಚಟುವಟಿಕೆಗಳನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಮಗುವಿನ ಬ್ರೈನಲ್ಲಿರತಕ್ಕಂಥ ಎಲ್ಲ ಬ್ಲಾಕೇಜ್ಗಳು ಇದ್ರ ಮೂಲಕ ಏನಾಗ್ತವೆ, ನಿವಾರಣೆ ಆಗ್ತಾ ಹೋಗ್ತವೆ. ಮಗುವಿನಲ್ಲಿರ್ತಕ್ಕಂಥ ಹೆಸಿಟೇಷನ್, ಸಿಲ್ಲಿ ಥಿಂಕಿಂಗ್, ಇದರಿಂದ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಮಗುವಿನಲ್ಲಿ ನಾವು ಕೆಲವೊಂದಿಷ್ಟು ನಮ್ಮ ಆಚರಣೆಗಳಿಂದ ನಮ್ಮ ಲೈಫನ್ನು ನೋಡಿ ಮಗು ಏನೇನೋ ಸಿಲ್ಲಿ ಥಿಂಕಿಂಗ್ಸನ್ನು ಕಲ್ತಿರ್ತದೆ. ಬ್ರಾಡ್ ಮೈಂಡೆಡ್ ನಮ್ಮದಿರಲ್ಲ, ಅದೇ ಸಂಸ್ಕೃತಿಯಿಂದ ಅದು ಕಲ್ತಿರ್ತದೆ. ಅದಕ್ಕೆ ಈ ರೀತಿಯಾಗಿ ಸೂಕ್ಷ್ಮ ವ್ಯಾಯಾಮಗಳನ್ನ ಅದಕ್ಕೆ ಮಾಡಿಸ್ತಾ ಹೋದರೆ ಅಲ್ಲಿರ್ತಕ್ಕಂಥ ಬ್ರೈನ್ ಆ್ಯಕ್ಟಿವಿಟೀಸ್ ಅಂತೆ, ಅದರ ಜೊತೆಗೆ ಬ್ರೈನಲ್ಲಿರ್ತಕ್ಕಂಥ ಹಾರ್ಮೋನ್ಗಳ ಒಂದು ಪರಿಚಲನೆ, ಅದರ ಒಂದು ಉತ್ಪಾದನೆ ಏನಾಗ್ತದೆ, ಸ್ಯಾಕ್ರೇಷನ್ನು ಅದರದ್ದು ಸಂಪೂರ್ಣವಾಗಿ ನಾರ್ಮಲ್ ಆಗ್ತಾ ಬರ್ತದೆ. ಅದರ ಜೊತೆಗೆ ಮಗುವಿನ ಮಾನಸಿಕ ವಿಕಾಸವಾಗೋದ್ರ ಜೊತೆಗೆ ಅದ್ಯಾವತ್ತು ಸೂಕ್ಷ್ಮವಾಗಿ ಸಿಲ್ಲಿ ಥಿಂಕಿಂಗನ್ನು ಮಾಡಲ್ಲ. ಅರ್ಥ ಆಯ್ತಾ? ಅದ್ರ ಮೈಂಡ್ ಬ್ರಾಡ್ ಆಗ್ತಾ ಹೋಗ್ತದೆ. ಅದಕ್ಕೆ ಈ ಎಲ್ಲ ಈ ಥರದ ಆಸನಗಳು, ಇದ್ರ ಜೊತೆಗೆ ನೀವು ಬರೀ ಇದನ್ನಷ್ಟೇ ಮಾಡಿಸಿದರೆ ಆಗಲ್ಲ, ಒಳ್ಳೊಳ್ಳೆ ಪುಸ್ತಕಗಳನ್ನು ಕೊಡಬೇಕು ಓದಲಿಕ್ಕೆ ಮಗುಗೆ. ನೀವೇನೇನೋ ಕೊಟ್ಟರೆ ಆಗಲ್ಲ ಅದು. ಅರ್ಥ ಆಯ್ತಾ? ಹೀಗೆ ಮಾಡ್ತಾ ಮಾಡ್ತಾ ನಿಧಾನವಾಗಿ ರನ್ನಿಂಗ್ ಮಾಡ್ತಾ ಮಾಡ್ತಾ ಮಾಡೋದು ಇದನ್ನು. ಒನ್ ಟೂ ತ್ರೀ ಫೋರ್, 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 ಒನ್ ಟೂ ತ್ರೀ ಫೋರ್. ಇದನ್ನೇನೆ ಮಾಡಿಬಿಡ್ತಾರೆ, ಆದರೆ ಎರಡೂ ಕಡೆ ಮಾಡಬೇಕು. ಹೀಗೆ ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು. ಒಂದ್ಸಲ ಬಲಗೈಯನ್ನು ಮೂಗಿನ ಮೇಲೆ, ಎಡಗೈಯನ್ನು ಕಿವಿ ಮೇಲೆ, ಎರಡು ಕೈಯಿಂದ ಚಪ್ಪಾಳೆ, ಎರಡು ಕೈಯನ್ನು ಕೆಳಗೆ. ಆಮೇಲೆ ಎಡಗೈಯನ್ನು ಮೂಗಿನ ಮೇಲೆ, ಬಲಗೈಯನ್ನು ಕಿವಿ ಮೇಲೆ, ಎರಡು ಕೈಯಿಂದ ಚಪ್ಪಾಳೆ, ಎರಡು ಕೈಯನ್ನು ಕೆಳಗೆ. ಹೀಗೆ ಅಲ್ಟರ್ನೇಟ್ ಮಾಡ್ತಾ ಹೋಗೋದು. ಇದನ್ನು ಸ್ವಲ್ಪ ತಪ್ತಾ ಹೋಗ್ತಾರೆ. ಇದನ್ನು ನೀವು ಮಾಡಿಸ್ತಾ ಹೋದರೆ ಏನಾಗ್ತದೆ, ಮಗುವಿನಲ್ಲಿ ಒಂದು ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾನಸಿಕವಾಗಿ ಮಗು ಏನಾಗ್ತದೆ, ಬಹಳ ಅಂದರೆ ಬಹಳ ಉಲ್ಲಾಸಮಯವಾಗಿರ್ತದೆ. ಮಗುವಿನಲ್ಲಿ ಅಷ್ಟು ಒಂದು ಏನಾಗ್ತದೆ ಅಂದರೆ ಮನಸ್ಸು ಮೃದುವಾಗ್ತಾ ಹೋಗುತ್ತೆ, ಮನಸ್ಸು ಹದು ಆಗ್ತಾ ಹೋಗುತ್ತೆ. ಹಾಗಾಗಿ ಮಗುವಿನ ಬ್ರೈನಲ್ಲಿರತಕ್ಕಂಥ ಸೆಲ್ಸ್ಗಳು ಮತ್ತೆ ರಿಆಕ್ಟಿವೇಟ್ ಆಗಲಿಕ್ಕೋಸ್ಕರ ಈ ಒಂದು ಸೂಕ್ಷ್ಮ ವ್ಯಾಯಾಮ ಏನು ಮಾಡ್ತದೆ, ಬಹಳ ಸಹಾಯ ಮಾಡ್ತದೆ. ಇದನ್ನು ಹೇಗೆ ಮಾಡೋದು, ಓಡ್ತಾ ಓಡ್ತಾ ಮಾಡಬೇಕು ಇದನ್ನೆಲ್ಲನು. ಅರ್ಥ ಆಯ್ತಾ? ನೋಡಿ ಹೇಗೆ ಮಾಡೋದಂತ. ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ನಾಲ್ಕು, ಒಂದು ಎರಡು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ನಾಲ್ಕು, ಒಂದು ಎರಡು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಎರಡು ಮೂರು ನಾಲ್ಕು, ಎರಡು ಮೂರು ನಾಲ್ಕು, ಒಂದು ಎರಡು ನಾಲ್ಕು, ಒಂದು ಎರಡು ಮೂರು, ಒಂದು ಎರಡು ಮೂರು ನಾಲ್ಕು, ಎರಡು ಮೂರು ನಾಲ್ಕು,
ಎರಡು ಮೂರು ನಾಲ್ಕು ಒಂದೆರಡು ಮೂರು ನಾಲ್ಕು ಒಂದೆರಡು ನಾಲ್ಕು ಒಂದೆರಡು ನಾಲ್ಕು ಒಂದು ಎರಡು ಮೂರು ಒಂದು ಎರಡು ನಾಲ್ಕು ಒಂದು ಎರಡು ನಾಲ್ಕು ಒಂದು ಎರಡು ಮೂರು ನಾಲ್ಕು ಹೀಗೆ ಒಂದು ಸರಿ ಲೆಫ್ಟ್ ಒಂದು ಸರಿ ರೈಟ್ ಹೀಗೆ ಮಾಡ್ತಾ ಹೋದರೆ ಏನಾಗ್ತದೆ ಮೆದುಳಿನಲ್ಲಿ ರಕ್ತ ಸಂಚಾರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದರ ಜೊತೆಗೆ ಏನು ಮಾಡೋದು ಎರಡು ಕಿವಿಗಳನ್ನ ಈ ರೀತಿ ಹಿಡ್ಕೋಬೇಕು ಹಿಡ್ಕೊಂಡು ಏನು ಮಾಡಬೇಕು ನಿಧಾನವಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯಾರ್ಯಾರಿಗೆ ಏಕಾಗ್ರತೆ ಕೊರತೆ ಇದೆ ದೊಡ್ಡವರು ಮಾಡ್ಬೋದು ಇದನ್ನು ಬರೀ ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವರು ಕೂಡ ಈ ಅಭ್ಯಾಸ ಮಾಡ್ಬೋದು ಇದನ್ನು ಮಾಡೋದ್ರಿಂದ ಏಕಾಗ್ರತೆ ಲೆವೆಲ್ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅವಾಗ ಮನಸ್ಸು ಬಹಳ ವಿಶಾಲವಾಗ್ತಾ ಹೋಗುತ್ತೆ ನಮ್ಮ ಮನಸ್ಸು ವಿಶಾಲ ಆಗಬೇಕಾದ್ರೆ ಮೊದಲು ಕಾನ್ಸಂಟ್ರೇಷನ್ ಬೇಕು ನಮಗೆ ಏನು ಒಳ್ಳೆಯ ವಿಚಾರಗಳನ್ನ ಕೇಳಿ ಕಾನ್ಸಂಟ್ರೇಷನೇ ಇಲ್ಲ ಅಂದರೆ ಮನಸ್ಸು ಹೆಂಗೆ ವಿಶಾಲ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಈ ರೀತಿ ಮಾಡ್ತಾ ಹೋದರೆ ಏನಾಗ್ತದೆ ನಮಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು ಹೀಗೆ ನಿಧಾನವಾಗಿ ಈ ರೀತಿ ಹಿಡ್ಕೋಬೇಕು ಸ್ಟಾರ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಆಯಿತಾ ಇದಾದಮೇಲೆ ಏನು ಮಾಡೋದು ನಿಧಾನವಾಗಿ ಈ ರೀತಿ ಒಂದು ಕಿವಿನ ಗಟ್ಟಿಯಾಗಿ ಹಿಡ್ಕೋಬೇಕು ಹಿಂದೆ ಪನಿಷ್ಮೆಂಟ್ ಕೊಡ್ತಿರಲ್ಲ ಅದು ಕೂಡ ಸೈಂಟಿಫಿಕ್ ಆಗಿರ್ತಿತ್ತು ಇದನ್ನು ಮಾಡೋದ್ರಿಂದ ಮಗುವಿನಲ್ಲಿ ಆಲಸ್ಯತನ ಹೋಗ್ತದೆ ಮಗುವಿನಲ್ಲಿರ್ತಕ್ಕಂಥ ಈ ಡೋಪಮಿನ್ ಸೆಕ್ರೆಸ್ ಏನೇನಾಗುತ್ತೆ ಕಡಿಮೆ ಆಗ್ತದೆ ಈ ಹಿಂಭಾಗದಲ್ಲಿ ಇರ್ತದೆ ಅದು ಜಾಸ್ತಿ ಆಗ್ತಾ ಹೋಗ್ತಂದರೆ ಮಗು ಬರೇ ಆಲಸ್ಯ ಆಗ್ತಾ ಹೋಗ್ತದೆ ಮಗು ನಿದ್ದೆ ಮಾಡಬೇಕು ನಿಜ ಆದರೆ ಓವರ್ ನಿದ್ದೆ ಮಾಡ್ತದೆ 24 ಗಂಟೆ ಬರೀ ನಿದ್ದೆ ಅಮಲಿನಲ್ಲೇ ಇರ್ತದೆ ಮತ್ತು ಬಹಳ ಮಕ್ಕಳಲ್ಲಿ ವಿಕಾರಗಳು ಸೃಷ್ಟಿ ಆಗ್ತಕ್ಕಂಥದ್ದು ಈ ಡೋಪಮಿನಿಂದನೇ ಅದು ಬ್ಯಾಲೆನ್ಸ್ ಆಗಿರಬೇಕು ಜಾಸ್ತಿ ಆಗಬಾರ್ದು ಅದಕ್ಕೋಸ್ಕರ ಹೀಗೆ ಮಾಡಿದ್ರೆ ಏನಾಗ್ತದೆ ದಟ್ ವಿಲ್ ಬಿಕಮ್ ಬ್ಯಾಲೆನ್ಸ್ ಇದರಿಂದ ಮೆದುಳು ಚುರುಕಾಗ್ತದೆ ಇದನ್ನೇ ಈಗ ಸೂಪರ್ ಬ್ರೈನ್ ಯೋಗ ಅಂತ ಹೆಸರಿಟ್ಟು ಕೋಟಿಗಟ್ಟಲೆ ದುಡ್ಡು ಮಾಡ್ತಾಯಿದ್ದಾರೆ ಏನು ಗೊತ್ತಿದೆ ನಮಗೆ ಏನು ಸುಮ್ಮನೆ ಯಾರೋ ಒಬ್ಬರು ಬಂದು ಅಮೇರಿಕದವ್ರು ಬಂದು ಬೇರೆ ದೇಶದವ್ರು ಬಂದು ಹೇಳಿಬಿಟ್ರೆ ಏ ಸೂಪರ್ ಬ್ರೈನ್ ಯೋಗ ಹೋಗೋಣ ಅಂತೇಳಿ ಅದನ್ನು ಬೆಂಗಳೂರಲ್ಲಿ ದೊಡ್ಡ ಬಿಸ್ನೆಸ್ಸೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ನಾನು ಹೇಳಿದ್ನಲ್ಲ ಇದು ಮೆದುಳಿನ ಕ್ರಿಯಾಶೀಲತೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಸೂಕ್ಷ್ಮ ವ್ಯಾಯಾಮಗಳು ಇವೇ ಸೂಪರ್ ಬ್ರೈನ್ ಯೋಗ ಇದನ್ನೇ ಸೂಪರ್ ಬ್ರೈನ್ ಯೋಗ ಮಾಡಿಕೊಂಡು ಕಮರ್ಷಿಯಲ್ ಆಗಿ ನಮ್ಮನ್ನು ಲೂಟಿ ಮಾಡ್ತಾಯಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಮಗುವಿನ ಒಂದು ದೇಹದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದು ಗೊತ್ತೇ ಇಲ್ಲ ಅದಕ್ಕೆ ಬಹಳ ಮುಖ್ಯವಾಗಿ ಅದು ಆರ್ಟಿಫಿಷಿಯಲ್ ಆಗಬಾರ್ದು ನಾವೇನೇ ಮಾಡಿಸ್ಲಿ ನ್ಯಾಚುರಲ್ ಆಗಿ ಮಗುವನ್ನ ಮನೆಯಲ್ಲಿ ಅದು ನಗ್ತಾ ನಗ್ತಾ ಮಾಡಬೇಕು ಏನೊಂದು ಒಳ್ಳೆ ಹಾಡಾಗಬೇಕು ದೇಶಭಕ್ತಿ ಗೀತೆಯನ್ನು ಏನೊಂದು ವಚನವನ್ನು ವಚನ ಹಾಕಿ ಹಾಕಿ ಅದಕ್ಕೆ ಏನು ಮಾಡೋದು ಹೀಗೆ ಹೀಗೆ ಜಂಪ್ ಮಾಡಿಸೋದು ಎನ್ನ ಕಾಲ ಕಂಬವ ಮಾಡಯ್ಯ ಎನ್ನ ದೇಹ ಬದೆ ಗುಲ ಮಾಡಯ್ಯ ಹೀಗೆ ಹೀಗೆ ಹಾಡ್ತಾ ಹಾಡ್ತಾ ಅದು ನರ್ತನವನ್ನು ಮಾಡ್ತಾ ಮಾಡ್ತಾ ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡ್ತಾ ಹೋದರೆ ಅದರ ಜೀವನ ಭಾಳ ಪರಮ ಪಾವನವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಈ ಬಾಲ್ಯ ಯೋಗದ ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ
ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.